ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕಲ್ಲಿ ಮೊಲಗ್ಲು ಒಂದು ಮೇಲ ಫಿಮೇಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಅಡಲ್ಟ್ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ಮೊಲಗಳಿಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಇವಾಗ ನಾವು ನಾರ್ಮಲ್ಲಾಗಿ ಒಂದು ತಿಂಗಳ ಮರಿಗಳಿಗೆ ನೋಡೋಣ. ಸೊ ಒಂದು ತಿಂಗಳ ಮರಿಗಳಿಗಂದರೆ ಸ್ವಲ್ಪ ಕ್ಲೀನಾಗಿ ನೋಡಬೇಕು. ಸೊ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋರಿಗಾದರೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಅಂತೇಳ್ಬಿಟ್ಟು. ಸೊ ಮೊದಲಿಗೆ ಸ್ವಲ್ಪ ಒಂದು ತಿಂಗಳ ಮರಿಗಳಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಅಂದರೆ ಕ್ಲೀನಾಗಿ ನೋಡಿ ತಿಳ್ಕೊಬೇಕು. ಸೊ ಟೂ ಮಂತ್ಸ್ ಮರಿಗಳಿಗಾದರೆ ರೆಗ್ಯುಲರಾಗಿ ಕಾಮನಾಗಿ ಗೊತ್ತಾಗಲೇ ಆಗುತ್ತೆ. ಸೊ ನೋಡ್ಬೋದು ಮರಿ ಸ್ವಲ್ಪ ಕಾಟ ಕೊಡುತ್ತೆ, ಯಾಕಂದರೆ ಮರಿಗಳಲ್ವಾ, ಚಿಕ್ಕದು ಒಂದು ತಿಂಗಳ ಮರಿ ಇದು. ಸೊ ಒಂದು ತಿಂಗಳ ಮರಿಗೆ ನೋಡ್ಬೋದು ನೋಡಿ ಒಂಥರ ಶಾರ್ಪಾಗಿ ಒಂಥರ ವಿ ಶೇಪ್ ಥರ ನೋಡಿ, ಕ್ಲೀನಾಗಿ ನೋಡಿ ಚಿಕ್ಕದಾಗಿದೆ. ಸೊ ಫೀಮೇಲು ಸೊ ಗೈಸ್ ಮರಿಗಳಂದರೆ ಸ್ವಲ್ಪ ತುಂಬ ಕಾಟ ಕೊಡುತ್ತೆ, ಯಾಕಂದರೆ ಭಯ ಅವುಗಳಿಗೆ, ಎತ್ಕೊಂಡು ರೂಢಿ ಇರಲ್ವಲ್ಲ. ಸೊ ಇದು ಮೇಲು ನೋಡ್ಬೋದು ನೋಡಿ, ಆವಾಗಲಿಕ್ಕಿಂತ ಇವಾಗ ಇದರಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಲೆಂತಾಗಿರುತ್ತೆ. ಸೊ ಮೇಲ್ಗಾದರೆ ಲೆಂತಾಗಿ ನೋಡಿ ರೌಂಡಾಗಿರುತ್ತೆ. ಸೊ ರೌಂಡಾಗಿ ಲೆಂತಿಗಿರುತ್ತೆ ನೋಡ್ಬೋದು. ಫಿಮೇಲ್ಗೆ ಈ ಥರ ರೌಂಡಲ್ಲಿರಲ್ಲ. ಸೊ ಒಂಥರ ವಿ ಶೇಪ್ ಥರ ಉದ್ದಗೆ ಒಂಥರ ಆ ಕಡೆಗಿರುತ್ತೆ. ಸೊ ಇದು ಲೆಂತಾಗಿರುತ್ತೆ ಮೇಲಿಗೆ. ಸೊ ಒನ್ ಮಂತು ಬನ್ನಿ ಫ್ರೆಂಡ್ಸ್, ಇದು ಒಂದು ತಿಂಗಳು ಮರಿಗಳು. ಸೊ ಮಾಹಿತಿ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.